ಸಿ ಅದು ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯರು, ಯಡಿಯೂರಪ್ಪವರು, ಕುಮಾರಸ್ವಾಮಿಯವರು ಇವರೆಲ್ಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು. ಸಿದ್ದರಾಮಯ್ಯರು ಮತ್ತು ಯಡಿಯೂರಪ್ಪರು ಯಾವುದೋ ಒಂದು ಫಂಕ್ಷನಲ್ಲಿ ಭೇಟಿ ಮಾಡಿದರು, ಏನಿದು ಅಂತ ಒಂದು ಪ್ರೋಗ್ರಾಮ್ ಬರುತ್ತಪ್ಪ ಟಿ ವಿಯಲ್ಲಿ, ಅದಕ್ಕೆ ಬೇರೆ ಅರ್ಥ ಕೊಡೋದು ಬೇಡ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಯಡಿಯೂರಪ್ಪವರು ಮತ್ತು ರಾಘವೇಂದ್ರ ಅವರು ಅರ್ಜಿ ಕೊಟ್ಟರಪ್ಪ. ಉಮಾಭಾರತಿಗೂ ಇದೇ ಅರ್ಜಿ ಕೊಟ್ಟಿದ್ದರು ಹೋದ ಸತಿ ಚುನಾವಣೆಗಿಂತ ಮುಂಚೆ. ಅಲ್ಲಿ ಅರ್ಜಿ ಕೊಟ್ಟು 2 ವರ್ಷ ಆಯಿತು, ದುಡ್ಡು ಇವತ್ತುವರೆಗೂ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಅಂದರೆ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರಕ್ಕೆ ಅರ್ಜಿ ಕೊಟ್ಟರು, ಬೇಗ ದುಡ್ಡು ಬಂತು. ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಹಂಗೆ ಅಂದ ತಕ್ಷಣ ಓ ಎಲ್ಲೋ ಒಂದು ರೀತಿಯಲ್ಲಿ ಇವರಿಬ್ಬರು ಚೆನ್ನಾಗಿದ್ದಾರೆ. ಆದರೆ ಒಂದು ನೆನಪಿಡ್ಕೊಳ್ಳಿ, ನೀವು ಆ ಲೆಕ್ಕ ತಗೊಳ್ಳೋದಾದರೆ ಡಿ ಕೆ ಶಿವಕುಮಾರ್ ಯಾರು ಅಂತೇಳಿ ಹಿಸ್ಟ್ರಿ ಒಂದು ಸತಿ ನೋಡಿಬಿಡಿ, ನೀವು ನಿಮಗೆ ಉತ್ತರ ಅಲ್ಲಿ ಸಿಕ್ಕಿಬಿಡುತ್ತೆ. ಬಂಗಾರಪ್ಪವರ ಯಡಿಯೂರಪ್ಪವರ ಅಂತೇಳಿ ಅದು ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅವ್ರ ಹತ್ರನೇ ಕೇಳಿ. ನಾನು ಯಾವುದೋ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಅವ್ರು ಒಪ್ಕೊಂಡಿದಾರೋ ಇಲ್ಲ ಅಂತ. ಏನು ಒಪ್ಕೊಂಡಿದಾರೋ ಇಲ್ಲ, ಎಳ್ಕೊಂಬರ್ತೀನಿ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ, ಯಾಕೆಂದರೆ ನನ್ನ ಅಣ್ಣನ ಸಮಾನ, ನನ್ನನ್ನು ಬಿಟ್ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಆಮೇಲೆ ಅವ್ರ ಜವಾಬ್ದಾರಿ, ಹೋದ ಸತಿ ಆಗಲಿಲ್ಲ ಪಾಪ, ಅದನ್ನು ನಾನು ಇಲ್ಲ ಈ ಸತಿ ನಾನು ಬಂದು ಋಣ ತೀರಿಸ್ತೀನಿ ಅಂದ್ಬಿಟ್ರೆ, ನಾನು ಇಲ್ಲಿ ಋಣ ತೀರಿಸೋದು ಬೇಡ, ನೀವು ಬಂದರೆ ಸಾಕು. ಇಲ್ಲ ಏನಾಗುತ್ತೆ ಅಂತ ಹೇಳ್ತೀನಿ. ಹೋದ ಸತಿ ನಮ್ಮ ಪಕ್ಷದಿಂದನೂ ಕೂಡ ನನಗೆ ಯಾರೋ ಒಬ್ರು ಉಸ್ತುವಾರಿ ಅಂತ ಹೇಳಿ ಕೈಗೆ ಹೇಳ್ತೀನಿ, ಅಲ್ಲ ಒಬ್ರು ಉಸ್ತುವಾರಿ ಬೇಕಾಗತ್ತೆ. ನಾನು 8 ಕ್ಷೇತ್ರಕ್ಕೆ ಓಡಾಡಬೇಕು, 8 ಕ್ಷೇತ್ರಕ್ಕೆ ನಾನು ಓಡಾಡಬೇಕಾರೆ ಇಲ್ಲಿ ಸಂಘಟನೆ ವರ್ಕನ್ನು ಮಾಡಬೇಕಾಗತ್ತೆ. ಎಷ್ಟೋ ಕಾಂಗ್ರೆಸ್ ಮುಖಂಡರು ನಾನು ಭೇಟಿನೇ ಮಾಡಲಿಲ್ಲ, ಬಂದು ಹಗಲು ರಾತ್ರಿ ದುಡಿದ್ಬಿಟ್ಟು ಹೋದರೂ ಫೋನಲ್ಲೇ ಮಾತಾಡಿದರು. ಡಿ ಕೆ ಶಿವಕುಮಾರ್ ಅವರು ಆರ್ಗನೈಸಿಂಗಲ್ಲಿ ಈಗ ಡಿಫ್ರೆನ್ಸಸ್ಸು, 2 ಸಂಸಾರ ನಮ್ಮ ಮನೆಯಲ್ಲೇ ನಿಮಗೆ ಗೊತ್ತಿದೆ ಡಿಫ್ರೆನ್ಸಸ್ ಇದೆ. ಸೊ ಈ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಂತ ಹೇಳಿದಾಗ ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಅದನ್ನು ಚಾಲ್ತಿ, ಈಗ ಡಿಫ್ರೆನ್ಸಸ್ ಇಲ್ಲ ಬಟ್ ಅದನ್ನ ಸ್ಪೀಡಪ್ ಮಾಡಬೇಕು. ಎಲೆಕ್ಷನ್ನ ಯಾವ ರೀತಿ ನಾವು ರೀಚ್ ಮಾಡಬೇಕು, ಫಾಸ್ಟರ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದು ನೀವು ಇರ್ರಿ, ನಾನು ಬೇಕಾದ್ರೆ ಸುತ್ತಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಅಷ್ಟು ಬಿಟ್ಟರೆ, ಆಮೇಲೆ ನಾನು ಹೇಳಿದ್ನಲ್ಲ ಇನ್ನೂ 3 ಲಕ್ಷ ಓಟ್ ಚಿಲ್ಲರೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟಲ್ಲಿ ಹಾಗಿದೆ. ಮಾರ್ಕೆಟ್ ಅಂದರೆ ಮತದಾರರು ಪರ್ಸಂಟೇಜ್ ನನಗೆ ಬರಲಿಲ್ಲ, ಅದನ್ನು ನಾವು ತಗೊಳ್ಬೇಕು ಅಂತ ಹೇಳಿದರೆ ಅದನ್ನು ಇವರ ಒಂದು ಚಾಣಕ್ಯತೆ ಮತ್ತು ಅವ್ರ ಸ್ಪೀಡು, ಈಗ ಒಂದು ಇಂಜಿನ್ ಅಪ್ಪ ಹಾರ್ಸ್ ಪವರ್ ಜಾಸ್ತಿ, ಈಗ ನಮ್ಮ ನಿಮ್ಮಲ್ಲಿ ಇಲ್ವ ಹಾರ್ಸ್ ಪವರು ಅಂತ ಹೇಳಿದರೆ ಅದು ನಮಗೆ ಹಾರ್ಸ್ ಪವರ್, ಅಡಿಷ್ನಲ್ ಹಾರ್ಸ್ ಪವರು. ಆ್ಯಂಡ್ ನನ್ನ ರೈಟ್ಸ್ ಅದು, ನನ್ನ ರೈಟ್ಸ್ ಕೇಳೋದು, ನನಗೆ ಅವ್ರು ಬೇಕು ಅಂಥೇಳಿ. ಇಲ್ಲಿರೋರು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇಲ್ಲಿರೋ ಎಲ್ಲ ಮುಖಂಡರು ಕೂಡ ಒಂದು ರಿಕ್ವೆಸ್ಟ್ ಮಾಡಿದರು, ಸರ್ ಡಿ ಕೆ ಅವ್ರನ್ನ ಏನಾದ್ರು ಮಾಡಿ ಉಸ್ತುವಾರಿ ಹಾಕಿ ಅಂತ. ಇದು ನಾನು ಕೇಳೋದಕ್ಕಿಂತ ಅವರಿಂದನೂ ಬಂದಾಗ ನನಗೂ ಸ್ವಲ್ಪ ಸ್ಫೂರ್ತಿ ಆಯಿತು. ಅಷ್ಟು ಬಿಟ್ಟರೆ ಮತ್ತೇನು ನೀವು ಅದನ್ನ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಡಿ ಕೆ ಅವರಿಗೆ ನಾನು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಾನು ಬಂಗಾರಪ್ಪ ಅವ್ರ ಮಗ, ಮಧು ಬಂಗಾರಪ್ಪ ನನಗೆ ಪ್ರೀತಿ ಹೆಚ್ಚು ಅನ್ನೋದು, ನನ್ನ ಪ್ರೀತಿ ಹೆಚ್ಚಿರೋರನ್ನ ಕರೆಯೋದ್ರಲ್ಲಿ ನನ್ನ ತಪ್ಪೇನು, ಅದೆಲ್ಲ ಮಾಡಲೇಬೇಕದು ನನ್ನ ಹಕ್ಕು. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಮಾಡೇ ಮಾಡ್ತಾರೆ, ಅವರ ರೈಟ್ಸ್ ಅದು, ಅವ್ರ ಕರ್ತವ್ಯ ಮಾಡ್ತಾರೆ. ಇಲ್ಲ ಕೆಲವು ಗೊಂದಲಗಳು ಇರ್ತಕ್ಕಂಥದ್ದನ್ನು ಪಾಪ ಸರಿ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಸನ್ಮಾನ್ಯ ದೇವೇಗೌಡರು ಪಾಪ ಬೇರೆ ಎಲ್ಲೋ ವೆಸ್ಟ್ ಬೆಂಗಾಲ್ ಆ ಕಡೆ ಯಾವುದೋ ಒಂದು ರಾಜ್ಯಕ್ಕೆ ಹೋಗಿ ನಿನ್ನೆ ನೈಟ್ ಡೆಲ್ಲಿಗೆ ಹೋಗಿ ಎಲ್ಲ ಮಾತುಕತೆ ಮಾಡಿದ್ದಾರೆ ಅಂಥೇಳಿ ನಾನು ಟಿ ವಿ ಮೂಲಕನೇ ಇವತ್ತು ನೋಡಿದ್ದು. ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡೋಕ್ಕಾಗಲಿಲ್ಲ ನಾನು. ಅದು ಕೆಲವು ಗೊಂದಲಗಳಿರ್ತವೆ, ಸರಿ ಆಗುತ್ತೆ, ಅದೇನು ತೊಂದರೆ ಏನಿಲ್ಲ. ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇಲ್ಲ ನನಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೋದ ಸತಿ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ, ನಾನು ಗೆದ್ದರೆ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಮನವಿ ಕೊಡೋಕ್ಕೆ ಹೋಗಬೇಕಾಗತ್ತೆ. ಬೈ ಚಾನ್ಸ್ ಅವ್ರು ಕೊಡಲಿಲ್ಲ ಅಂದ್ರೂ, ಇದು ಕರ್ನಾಟಕ ಕಾಂಗ್ರೆಸ್ಸು ಜೆ ಡಿ ಎಸ್ ಪಕ್ಷ ಇರೋದು ಅಂತ ಹೇಳಿದ್ರೂ ನಾನು ಅಷ್ಟು ದೂರ ಹೋಗೋದೇ ಬೇಡ, ನಾನು ಕುಮಾರಸ್ವಾಮಿಯವರ ಮನೆಗೆ ಹೋದರೆ ಸಾಕು ನನಗೆ ಅನುದಾನಗಳು ಬರುತ್ತೆ ಅಂತ. ನಾನು ಗೆದ್ದು ಮಾಡಲಿಲ್ಲ, ಸೋತು ಇವತ್ತು ನಾನು ಮಾಡಿದ್ದೀನಿ. ಸೊ ನಾನು ಸೋತೆ ಇಷ್ಟೊಂದು ಸಹಕಾರ ನನಗೆ ರಾಜಮಟ್ಟದಲ್ಲಿ ಸಿಕ್ಕುತ್ತೆ ಅಂತ ಹೇಳಿದರೆ, ಆಮೇಲೆ ಸಮಸ್ಯೆಗಳು ಈ ನಾನು ಸೋತ ಮೇಲೆ ವಿಶೇಷವಾಗಿ ಈ ಕಡೆ ನಿಮಗೆ ಫಾರೆಸ್ಟ್ ಜಮೀನು, ಅರಣ್ಯ ಜಮೀನು ಬಗ್ಗೆ ಯಾರು ಕರ್ತವ್ಯ ಮಾಡಬೇಕಾಗಿತ್ತು, ಅಲ್ಲಿ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾಗಿತ್ತು. ಈ 4 ತಿಂಗಳಲ್ಲಿ ನಾನು ಮಾಡೇ ಮಾತಾಡ್ತೀನಿ ಅಂತೇಳಿ 10 ವರ್ಷದಿಂದ ಏನು ಹೇಳ್ಕೊಂಬಂದಿದ್ದಾರೆ, ಮುಂದೇನು ಹೇಳ್ಕೊಂಡಿದ್ದಾರೆ. ಅವ್ರು ಹೋಗಿ ಹರಿಯಾಣದಲ್ಲಿ ರಿಸಾರ್ಟಲ್ಲಿ ಕೂತ್ಕೊಟ್ರೆ ಹೊರತು ಸರ್ಕಾರನ ಉಳಿಸೋಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ದಿವಸ ನೀವು ನೋಡಿದ್ದೀರಾ ಅಂತೇಳಿ ನಾನು ಪ್ರಶ್ನೆ ನೀಡಬೇಕಾಗತ್ತೆ. ಟೀಕಾ ಟಿಪ್ಪಣಿಗಳು ಬರ್ತವೆ, ಇದು ಸಹಜ, ಆದರೆ ಕರ್ತವ್ಯ ಮರಿಬಾರ್ದು. ನೀವು ಅಲ್ಲೇ ಇದ್ದು ಇದನ್ನು ಮಾಡಲಿಲ್ಲ ಅಂದ ಕಷ್ಟ ಹಂಗಂದ ತಕ್ಷಣ ಮದುವೆ ನೀವು ಮಾಡಿಬಿಡ್ತೀರಾ ಅಂತ. ಇದು ದೇಶದ ಸಮಸ್ಯೆ,
ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದನ್ನಾಗಲೇ ನಾನು ಹೋದ ಸತಿ ಬಂದಾಗ ಹೇಳಿದೆ ಅನಿಸುತ್ತೆ ನಿಮಗೆ, 28ಕ್ಕೆ ಚೀಫ್ ಸೆಕ್ರೆಟರಿ ಅವರು ಮೀಟಿಂಗ್ ಕರೆದಿದ್ದಾರೆ, ಆ ಚೀಫ್ ಸೆಕ್ರೆಟರಿ ಮೀಟಿಂಗಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಅಂತ ನಾನು ಬಂದು ನಿಮಗೆಲ್ಲ ಒಂದು ಪ್ರೆಸ್ಸಲ್ಲಿ ನಾವು ಭೇಟಿ ಮಾಡಿದಾಗ ಇದನ್ನೆಲ್ಲ ಮಾತಾಡಿದ್ವಿ. ಅದು ಮಾಡಿ ಅವರು ಯಾವ ರೀತಿ ಸರ್ಕಾರದ ವತಿಯಿಂದ ಕೊಡಬೇಕು ಅವ್ರು ಮಾಡ್ತಾರೆ. ಮೊನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದಾಗಲೂ ಹೇಳಿದ್ದು ಅದು ಎಲ್ಲ ರಾಜ್ಯದ ಕರ್ತವ್ಯ ಅದು ಅದಿದ್ದಂಗೆ. ಇಂಥ ಹೋರಾಟಗಳು ಮಾಡಲಿಲ್ಲ ಅಂದರೆ ನಮ್ಮ ರೈತರು ಬೀದಿಗೆ ಬಂದುಬಿಡ್ತಾರೆ. ಅದನ್ನು ಕಾಪಾಡ್ತಕ್ಕಂಥದ್ದು. ಮತ್ತು ನೀರಾವರಿ ನಾನು ಹೇಳಿದ್ದೀನಿ, ಪಾದಯಾತ್ರೆ ಮಾಡಬೇಕಾದ್ರೆ 24 ದಿವಸಗಳೊಳಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ನಾನು ಶಾಸಕನಾದರೆ ನಾವು ಮಾಡ್ತೀವಿ ಅಂತ. ನಾನು ಶಾಸಕನಾಗಲಿಲ್ಲ, ಸ್ವಲ್ಪ ಮುಗ್ಗುಮಾಗಿದ್ದೆ, ಆದರೂ ಕೂಡ ಕುಮಾರಸ್ವಾಮಿಯವ್ರ ಹತ್ರ ಈಗ ಬರೀ ನೀರಾವರಿಗೆ ಸುಮಾರು 400 ಚಿಲ್ಲರೆ, ಯಾಕೆಂದರೆ ಮೊನ್ನೆ ಬಂದು ಮತ್ತೆ 100 ಚಿಲ್ಲರೆ ಅನೌನ್ಸ್ ಮಾಡಿದ್ದು. ಸೊ 400 ಚಿಲ್ಲರೆ ಕೋಟಿಯನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ಶಿವಮೊಗ್ಗ ಜಿಲ್ಲೆ ಕೊಟ್ಟಿದ್ದು. ಅದು ಈ ಸಂದರ್ಭದಲ್ಲಿ, ಯಾಕೆ ಮಲೆನಾಡು ಅಂದರೆ ನೀರಿರುತ್ತೆ, ಈಗ ಬರಗಾಲಕ್ಕೆ ಹೋಗಿಬಿಟ್ಟಿದ್ದೀವಿ ನಾವು, ಈ ಸಂದರ್ಭದಲ್ಲಿ ಇಷ್ಟೊಂದು ದುಡ್ಡು ಕೊಡ್ತಾಯಿದ್ದಾರೆ ಅಂತ ಹೇಳಿದರೆ, ನನ್ನ ಟಾರ್ಗೆಟ್ ಏನಿದೆ 1800 ಚಿಲ್ಲರೆ ನಮ್ಮ ಸಂಪೂರ್ಣ ನೀರಾವರಿ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ. ಅದು ಬರೀ ಜಿಲ್ಲೆಗೆ ಮಾತ್ರ, ಬೈಂದೂರು ಬೇರೆ ಯೋಜನೆಗಳನ್ನು ಮಾಡಿದ್ದೀವಿ. ಇದಕ್ಕೇನಿದೆ ಅದನ್ನು ಮಾಡ್ತೀವಿ. ಮುಂಚೆ ಮುಖ್ಯಮಂತ್ರಿಗಳಾದ ಶಿವಮೊಗ್ಗದಲ್ಲಿ ನಾನು ಜನರಿಗೆ ಮನವರಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರಿಗೆ ಅಧಿಕಾರ ಕೊಟ್ಟಿದ್ರಿ, ಅವ್ರ ಹೇಳಿಕೆಯನ್ನು ಮಾತ್ರ ಕೊಡ್ತಾ ಬಂದರೆ ಹೊರತು ಅನುಷ್ಠಾನವನ್ನು ಮಾಡೋಕ್ಕಾಗಲಿಲ್ಲ. ನೀವು ಏರ್ಪೋರ್ಟು ಇದು ಎಲ್ಲ ಒಂದು ಕಡೆ ಇರಲಿ, ಅದು ಅಭಿವೃದ್ಧಿ, ಏರ್ಪೋರ್ಟ್ಗಿಂತ ಮುಂಚೆ ನೀರಾವರಿ ಇವು ಬಹಳ ಮುಖ್ಯ ಆಗ್ತವೆ. ಇದಕ್ಕೆ ಒತ್ತನ್ನು ಕೊಟ್ಟು ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬೇರೆ ಬೇರೆ ಅಭಿವೃದ್ಧಿನೂ ಕೂಡ ಎಲ್ಲಿ ಕುಂಠಿತವಾಗಿದೆ, ನಿಂತು ಹೋಗಿದೆ, ಅದನ್ನು ನಾನು ಚಾಲ್ತಿ ಮಾಡ್ತೀನಿ. ಆದರೆ ನಾನು ನೀರಾವರಿ ಮತ್ತು ಈ ಅರಣ್ಯ ಭೂಮಿಗಳ ಸಮಸ್ಯೆ ಏನಿದೆ ಇದನ್ನು ಭಾಳ ಫ್ರಂಟ್ ಲೈನಲ್ಲಿ ತೊಗೊಂಡು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಬೇರೆ ಬೇರೆ ಅಭಿವೃದ್ಧಿ ಅಂದರೆ ರೋಡ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ವಿಚಾರ. ಈಗಾಗಲೇ ಅನುದಾನಗಳು ಬಂದವು, ನಾನು ಸೋತ ಮೇಲೆ 3 ಬ್ರಿಡ್ಜ್ ಬರೀ ನನ್ನ ಸ್ವರ್ಗಕ್ಕೆ, ಅದಾಗದೇ ಇರತಕ್ಕಂಥ ಕೆಲಸಗಳು ಇವೆಲ್ಲ ಇದ್ದಾವೆ ಚುನಾವಣೆ ಸಂದರ್ಭದಲ್ಲಿ. ನಾನು ಅದು ನಿಮಗೆ ಗೊತ್ತಾಯ್ತು, ಹಂಗಾದರೆ ನಾನು ಮೊನ್ನೆ ನಾನೇ ಹೇಳಿದೆ ಅದನ್ನು ಒಂದು ಬಾಯಿನಿಯಲ್ಲಿ ಕೇಳಿದರು. ಈಗ 2 ಸತಿ ಸೋತಿದ್ರಿ, ಸೊ 3 ಸತಿ ಗೆಲ್ತೀನಿ ಅಂಥೇಳಿ ಯೂಶಲಿ ಹೇಳ್ಕೊಳ್ತಾರೆ. ಸೊ ಹುಲಿ 2 ಹೆಜ್ಜೆ ಹಿಂದೆ ಇಟ್ಟು 1 ಸತಿ ಜಿಗುತ್ತಂತೆ ಅಂಥೇಳಿ ನಾನು ಹೇಳಿದೆ. ದಯವಿಟ್ಟು ನೀವು ಒಂದು ನೆನ್ಪಿಟ್ಕೊಳ್ಳಿ, ನನ್ನ ಜೀವನದಲ್ಲಿ ನಾನು ನಿಂತಿದ್ದು 5 ಎಲೆಕ್ಷನಲ್ಲಿ ನನ್ನ ಜೀವನದಲ್ಲಿ ಗೆದ್ದಿದ್ದು 1 ಸತಿ. ಆದರೂ ಕೂಡ ನನ್ನ ಘನತೆ ಗೌರವವನ್ನು ಎಲ್ಲ ಪಕ್ಷದವ್ರ ಜೊತೆಗೆ ಇಟ್ಕೊಂಡಿದ್ದೀನಿ, ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ಚುನಾವಣೆಯಲ್ಲಿ ಸೋಲೋದು ಸಹಜ, ಸೋತು ತಕ್ಷಣ ಏನೋ ನೀವು ಮೂಲೆ ಸೇರಿಸ್ತಕ್ಕೇರ್ಕೊಳ್ತಕ್ಕಂಥ ಪರಿಸ್ಥಿತಿ ನನಗೇನು ಬಂದಿಲ್ಲ. ನಮ್ಮ ತಂದೆಯವರ ಹೆಸರಿದೆ, ಕಾಂಗ್ರೆಸ್ JDS ಪಕ್ಷದ ಹೆಸರಿದೆ, ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಈ ಸತಿ ವಿಶ್ವಾಸ ಇದೆ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕಾಲಮಿತಿಗೆ ಹೋದ ಸತಿ ಸೋತಿದ್ದೀನಿ ಅಂತೇಳಿ ಒಂದು ಭಾವನೆ ಮೇಲೆ ಮೇಜರ್ ನೋಡಿದಾಗ ನಿಮ್ಮ ವಿಶ್ಲೇಷಣೆಯೂ ಕೂಡ ಹಾಗೆ ಬಂದಿತ್ತು ಸುಮಾರಷ್ಟು ಮಾಧ್ಯಮದಲ್ಲಿ. ಇಲ್ಲ ಮಧುವರಿಗೆ ಇನ್ನೊಂದು 2 ದಿವಸ ಇದ್ದಿದ್ರೆ ಸಾಕಾಗಿತ್ತು ದಡ ಸೇರೋರು ಅಂತ. ಇದು ಬರೀ ದಡ ಸೇರ್ತಕ್ಕಂಥದ್ದಲ್ಲ, ಶಾಶ್ವತವಾಗಿ ಅಲ್ಲಿ ದಡ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಜವಾಬ್ದಾರಿ ಆಗ್ತದೆ. ಈ ಸತಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಓಕೆ, ಥ್ಯಾಂಕ್ ಯು.